501ನೇ ಪದ್ಯ. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ ಶಕ್ತಿ ಚತುರತೆಯುಡುಗಿ ನೀನು ಸೋತಂದು ಉತ್ಕ್ರಮಣದರೆ ಮನದಿ ದೈವವನು ಪಿಡಿದೇನು ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ ಶಕ್ತಿ ಚತುರತೆ ಉಡುಗಿ ನೀನು ಸೋತಂದು ಉತ್ಕ್ರಮಣದೆ ಅರೆಮನದಿ ದೈವವನು ಪಿಡಿದು ಏನು ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ. ಯುಕ್ತಿಯ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿಯಾಗಿಬಿಟ್ಟಿದೆ, ಶಕ್ತಿಯ ಚಾತುರ್ಯ ಕಡಿಮೆಯಾಗಿ ನೀನು ಸೋತು ಹೋದಾಗ ಸಾಯುವ ಕಡೆಯ ಕಾಲದಲ್ಲಿ ಅರ್ಧ ಮನಸ್ಸಿನಿಂದ ಆ ದೈವವನ್ನು ಹಿಡಿದು ಏನು ಪ್ರಯೋಜನ? ಭಕ್ತಿ ರಕ್ತದ ಕಣಕಣದಲ್ಲಿಯೂ ಕೂಡ ಹರಿಯುವಂತಾಗಬೇಕು. ಸೃಷ್ಟಿಯದ್ಭುತ ಶಕ್ತಿಯುಳ್ಳರುವನಿರಲು ನಮ್ಮಿಷ್ಟಗಳ ನರಿತು ನೀಡುವುದವನಿಗರಿದೇನ್ ಇಷ್ಟವಾತನಳುದಿಸುವಂತೆ ಚೋದಿಪುದೆಂತೂ ಕಷ್ಟ ನಮಗಿಹುದಷ್ಟೇ ಮಂಕುತಿಮ್ಮ. ಸೃಷ್ಟಿಯ ಅದ್ಭುತ ಶಕ್ತಿ ಉಳ್ಳೊರುವನು ಇರಲು ನಮ್ಮ ಇಷ್ಟಗಳನ್ನು ಅರಿತು ನೀಡುವುದು ಅವನಿಗೆ ಅರಿದೇಂ. ಇಷ್ಟವು ಆತನೊಳು ಉದಿಸುವಂತೆ ಚೋದಿಪುದು ಎಂತೂ ಕಷ್ಟ ನಮಗೆ ಇಹುದು ಅಷ್ಟೇ ಮಂಕುತಿಮ್ಮ. ಸೃಷ್ಟಿಯ ಅದ್ಭುತವಾದ ಶಕ್ತಿಯನ್ನು ಹೊಂದಿದವ ಒಬ್ಬ ಇದ್ದಾಗ ನಮ್ಮ ಇಷ್ಟಗಳನ್ನು ಅರ್ಥ ಮಾಡಿಕೊಂಡು ನೀಡುವುದು ಅವನಿಗೆ ಸಾಧ್ಯವಾಗುವುದಿಲ್ಲವೇನು? ನಮ್ಮಿಷ್ಟ ಅವನಲ್ಲಿ ಉದಿಸುವಂತೆ ಮಾಡುವುದು, ಪ್ರೇರೇಪಿಸುವುದು ಹೇಗೆ? ನಮಗಿರುವುದು ಕಷ್ಟ, ಅದೇ ಜೀವಸತ್ವದ ಪಾರ ಭಂಡಾರ ಹೊಂದಿಹುದು ಸಾವಕಾರನ ದೃಷ್ಟನ್ ಅದನಾಳು ತಿಹನು ಅವಶ್ಯಕದ ಕಡವನವ ನೀವುದುಂಟಂತೆ ನಾವೊಲಿಪುದೆಂತವನ ಮಂಕುತಿಮ್ಮ. ಜೀವಸತ್ವದ ಅಪಾರ ಭಂಡಾರ ಒಂದು ಇಹುದು ಸಾವಕಾರನು ಅದೃಷ್ಟನ್ ಅದನು ಆಳುತಿಹನು ಅವಶ್ಯಕದ ಕಡವನು ಅವನು ಈವುದು ಉಂಟಂತೆ ನಾವು ಒಲಿಪುದು ಎಂತು ಅವನ ಮಂಕುತಿಮ್ಮ. ಜೀವಸತ್ವದ ಅಪಾರವಾದ ಒಂದು ಬೊಕ್ಕಸ ಇದೆಯಂತೆ, ಅದೃಷ್ಟನೆಂಬ ಸಾವುಕಾರ ಅದನ್ನು ಆಳ್ತಾ ಇದ್ದಾನಂತೆ, ಅವಶ್ಯಕವಾದ ಸಾಲವನ್ನು ಅವನು ಕೊಡುವುದುಂಟಂತೆ, ನಾವು ಅವನನ್ನು ಒಲಿಸಿಕೊಳ್ಳುವುದು ಹೇಗೆ? ಗಗನ ಬಿಸಿ ಗವಸಾಗಿ ಕೆರೆಗಳ ಆವಿಗೆಯಾಗಿ ಜಗದು ಸಿರೆ ಹೊಗೆಯಾಗಿ ಧಗ ಧಗಿಸುವಂದು ಒಗೆದೆತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರೆವ ಮುಗಿಲವಲು ದೈವ ಕೃಪೆ ಮಂಕುತಿಮ್ಮ. ಗಗನ ಬಿಸಿ ಗವಸಾಗಿ ಕೆರೆಗಳು ಆವಿಗೆಯಾಗಿ ಜಗದ ಉಸಿರೆ ಹೊಗೆಯಾಗಿ ಧಗ ಧಗಿಸುವಂದು ಒಗೆದು ಎತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪ ಎರೆವ ಮುಗಿಲವಲು ದೈವ ಕೃಪೆ ಮಂಕುತಿಮ್ಮ. ಆಕಾಶ ಬಿಸಿ ಮುಸುಕಾಗಿ, ಕೆರೆಗಳು ಕುಂಬಾರನ ಒಲೆಯಂತಾಗಿ, ಜಗತ್ತಿನ ಗಾಳಿಯೇ ಹೊಗೆಯಾಗಿ ಧಗಧಗಿಸುವಾಗ ಎಲ್ಲಿಂದನೋ ಹುಟ್ಟಿ ರಾತ್ರಿಯಲ್ಲಿ ಭೂಮಿಗೆ ತಂಪನ್ನು ಎರೆಯುವ ಮೋಡದ ಹಾಗೆ ಆ ದೈವ ಕೃಪೆ. ದೈವ ಕೃಪೆ ಎನ್ನುವುದೇಂ ಪರಸತ್ವನವ ವೃಷ್ಟಿ ಜೀವಗುಣ ಪಕ್ವಪಟ್ಟಂತದರ ವೇಗ ಭಾವಚೋದನೆಗಳಲ್ಲಿ ಬಾಹ್ಯ ಸಾಧನೆಗಳಲ್ಲಿ ತೀವಿ ದೊರೆಕೊಳ್ಳುವುದದು ಮಂಕುತಿಮ್ಮ. ದೈವ ಕೃಪೆಯು ಎನ್ನುವುದು ಏಂ ಪರಸತ್ವ ನವವೃಷ್ಟಿ ಜೀವಗುಣ ಪಕ್ವಪಟ್ಟಂತೆ ಅದರ ವೇಗ
ಭಾವಚೋದನೆಗಳಲ್ಲಿ ಬಾಹ್ಯ ಸಾಧನೆಗಳಲ್ಲಿ ತೀವಿ ದೊರೆ ಕೊಳ್ಳುವುದದು ಮಂಕುತಿಮ್ಮ. ಈ ದೈವ ಕೃಪೆ ಎಂಬುದು ಏನು? ಆ ಪರಸತ್ವದ ಪರಮಾತ್ಮನ ಶಕ್ತಿಯ ಒಂದು ಹೊಸ ಮಳೆ ಇದ್ದ ಹಾಗೆ. ಜೀವಗಳ ಗುಣ ಪಕ್ವತೆಯನ್ನು ಹೊಂದಿದ ತಕ್ಷಣ ಅದರ ವೇಗ ಹೆಚ್ಚಾಗ್ತಾ ಹೋಗುತ್ತೆ. ಮನಸ್ಸಿನ ಪ್ರಚೋದನೆಗಳಲ್ಲಿ, ಬಾಹ್ಯದ ಸಾಧನೆಗಳಲ್ಲಿ ತುಂಬಿ ಅದು ನಮಗೆ ಪ್ರಾಪ್ತವಾಗುತ್ತದೆ.